ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಮಗನಿಗೆ ವರುಣ ಬಿಟ್ಕೊಟ್ಟು ಚಾಮುಂಡೇಶ್ವರಿಗೆ ಸಿದ್ದು ಜಿಗಿತ ಇರೋದು ಆ ಕಾರಣಕ್ಕ. ಸ್ವಲ್ಪ ಯಾಮಾರದ್ರೂ ಉಲ್ಟಾ ಆಗ್ಬಿಡುತ್ತಾ ಸಿದ್ದರಾಮಯ್ಯ ರಾಜಕೀಯ ಲೆಕ್ಕಾಚಾರ? ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯಗೆ ದಳಪತಿಗಳೇ ಹಾದಿ ಮುಳ್ಳಾಗ್ತಾರ. ಭವಿಷ್ಯದ ಅಪಾಯ ತಪ್ಪಿಸ್ಕೊಳ್ಳೋದಕ್ಕೆ ಸಿಎಂ ಈಗಲೇ ವೈರಿಗಳನ್ನ ಮುಗಿಸ್ತಾ ಇದ್ದಾರ. ಇದೇ ಹೊತ್ತಿನ ವಿಶೇಷ, ಚಾಮುಂಡೇಶ್ವರಿ ಫೈಟ್. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ. ಆದರೆ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಈಗಾಗಲೇ ಚುನಾವಣೆಯ ಸಿದ್ಧತೆಯ ಕಾವು ತಾರಕಕ್ಕೇರಿದೆ. ಆಡಳಿತಾರೂಢ ಕಾಂಗ್ರೆಸ್ ಅಂತೂ ತನ್ನ ಸುಪರ್ದಿಯಲ್ಲಿರುವ ಅಧಿಕಾರವನ್ನ ಎಲ್ಲಾ ರೀತಿಯಲ್ಲೂ ಬಳಸಿಕೊಂಡು ತನ್ನ ಪ್ರಬಲ ಪ್ರತಿಸ್ಪರ್ಧಿಗಳನ್ನ ಮಟ್ಟ ಹಾಕುವಲ್ಲಿ ನಿರತವಾಗಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಅದರಲ್ಲೂ ಸಂಶಯದ ಬೆರಳು ಸಿದ್ದರಾಮಯ್ಯ ಅವರತ್ತನೇ ತಿರುಗಿದೆ. ಇದರಲ್ಲಿ ಸತ್ಯ ಎಷ್ಟೋ ಸುಳ್ಳೆಷ್ಟೋ ಗೊತ್ತಿಲ್ಲ. ಆದರೆ ವರುಣ ಕ್ಷೇತ್ರ ಮಗನಿಗೆ ಬಿಟ್ಕೊಟ್ಟು ಪಕ್ಕದ ಚಾಮುಂಡೇಶ್ವರಿಗೆ ಜಿಗಿತ ಇರುವ ಸಿದ್ದರಾಮಯ್ಯ ಗೆಲುವು ಸಲೀಸು ಮಾಡಿಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದಂತೆ. ಹೀಗಾಗಿ ಚಾಮುಂಡಿ ಫೈಟ್ ರಾಜ್ಯದ ಚಿತ್ತವನ್ನ ಕೆರಳಿಸಿದೆ. ತೊಟ್ಟಿಲು ತೂಗಿ ಮಗುವನ್ನ ಚಿವುಟು ಆಟ. ಸಿಎಂ ಗದ್ದುಗೆಯಲ್ಲಿ ಕುಳಿತು ಸಿದ್ದು ಆಡ್ತಿದ್ದಾರ ಚೆಲ್ಲಾಟ. ವೈರಿಗಳ ಹಣೆಯಲ್ಲಿ ಅಧಿಕಾರ ಬಳಕೆ. ಸಿಎಂ ಸಾಹೇಬರು ಹೀಗ್ ಮಾಡ್ತಿರೋದು ಯಾಕೆ? ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ. ಪರಿಸ್ಥಿತಿ ನೋಡಿಕೊಂಡು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸೋದು ರಾಜಕಾರಣಿಗಳಿಗೆ ಕರಗತ. ಅದರಲ್ಲೂ ಸೂಕ್ತ ಸಂದರ್ಭದಲ್ಲಿ ಎದುರಾಳಿಯ ಜಂಘಾಬಲ ಉಡುಗುವಂತೆ ಮಾಡಿ ತನ್ನ ಬಲ ವೃದ್ಧಿಸಿಕೊಳ್ಳೋದು ಓರ್ವ ಚಾಣಾಕ್ಷ ರಾಜಕಾರಣಿಯ ಲಕ್ಷಣ. ಅಂಥದ್ದೇ ಚಾಣಾಕ್ಷನ ಆಟವನ್ನು ಆಡ್ತಾ ಇದ್ದಾರ ಸಿಎಂ ಸಿದ್ದರಾಮಯ್ಯ. ಯಾಕಂದ್ರೆ ಮಗುವನ್ನು ಚಿವುಟಿ ತೊಟ್ಟಿಲನ್ನು ತೂಗೋದು ಅಂತಾರಲ್ಲ, ಥೇಟ್ ಅಂಥದ್ದೇ ಆಟದ ಮಜಾ ತಗೋತಿದ್ದಾರೆ ಮುಖ್ಯಮಂತ್ರಿ ಎಂಬ ದೂರು ಕೇಳಿ ಬರ್ತಿದೆ. ಸಾಮಾನ್ಯವಾಗಿ ಅಧಿಕಾರದ ಗದ್ದುಗೆ ಏರಿದ ಪಕ್ಷ ತನ್ನ ಕೈಲಿರುವ ಅಧಿಕಾರವನ್ನ ವಿರೋಧ ಪಕ್ಷಗಳ ಬಲ ಕುಗ್ಗಿಸಲು ಬಳಸಿಕೊಳ್ಳೋದು ಅಥವಾ ದುರ್ಬಳಕೆ ಮಾಡಿಕೊಳ್ಳೋದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಎಂಬಂತಾಗಿದೆ. ಅದಕ್ಕಿಂತ ಮಿಗಿಲಾಗಿ ಹೀಗೆ ವರ್ತಿಸೋದು ಆಡಳಿತ ಪಕ್ಷದ ಹಕ್ಕು ಎಂಬಂತಾಗೋಗಿದೆ. ಬರಲಿರೋ ಚುನಾವಣೆ ಹಿನ್ನೆಲೆಯಲ್ಲಿ ಸಿಎಂ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಜೆಡಿಎಸ್ ಅನ್ನ ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಪುಕಾರು ಜೋರಾಗಿ ಹಬ್ಬಿದೆ. ಜೆಡಿಎಸ್ಗೆ ತನಿಖೆಯ ಬಿಸಿ ಬರೆ ಹಾಕಿದ್ರ ಸಿದ್ದು. ಎಲೆಕ್ಷನ್ ಸನಿಹದಲ್ಲೇ ಕೊಟ್ರ ಶಾಕ್ ಟ್ರೀಟ್ಮೆಂಟ್. ಹೌದು, ರಾಜ್ಯದಲ್ಲಿ ಜೆಡಿಎಸ್ನ ಹವಾ ಕೆಲ ವರ್ಷಗಳ ಕೆಳಗೆ ಕೊಂಚ ಕಡಿಮೆ. ಆದರೆ ಕರ್ನಾಟಕ ರಾಜಕೀಯದಲ್ಲಿ ಸದಾ ನಿರ್ಣಾಯಕ ಪಾತ್ರ ವಹಿಸುವ ಪಕ್ಷವೆಂದೇ ಖ್ಯಾತಿವೆತ್ತ ಜೆಡಿಎಸ್ ಈ ಬಾರಿಯ ವಿಧಾನಸಭಾ ಚುನಾವಣೆಗಾಗಿ ಫಿನಿಕ್ಸ್ನಂತೆ ಎದ್ದು ಬರಲು ಸಜ್ಜಾಗಿದೆ. ಇದು ಹಲವು ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲೂ ನಿಜವೆಂದು ಸಾಬೀತಾಗಿದೆ. ಎಲ್ಲಿ ಚಿಬುಟ್ಟಿದ್ರೆ ಎಲ್ಲಿ ನೋವಾಗುತ್ತೆ ಅನ್ನೋ ರಹಸ್ಯವನ್ನ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿರುವ ಸಿದ್ದರಾಮಯ್ಯನವರಿಗೆ ತಿಳಿಯದ ವಿಷಯ ಅಲ್ಲ, ಖಂಡಿತ ಇಲ್ಲ. ಅದಕ್ಕಾಗಿ ಸಿದ್ದುಜಿ ಜೆಡಿಎಸ್ಗೆ ಚಿವುಟಿ ಚಿವುಟಿ ನೋವು ಮಾಡುವ ಐಡಿಯಾ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ಹಿರಿಯ ಅನುಭವಿ ನಾಯಕರಾದ ಎಚ್ ಡಿ ದೇವೇಗೌಡರ ರಾಜಕೀಯ ಅನುಭವ, ಪಕ್ಷದ ಲೀಡರ್ ಎಚ್ ಡಿ ಕೆ ಸಾರಥ್ಯದಲ್ಲಿ ಬಿಸಿ ರಕ್ತದ ತರುಣರ ಅತ್ಯುತ್ಸಾಹದ ಶಕ್ತಿಯೊಂದಿಗೆ ಜೆಡಿಎಸ್ ಈ ಸಲ ಊಹಿಸಲಸಾಧ್ಯ ಮ್ಯಾಜಿಕ್ ಮಾಡೋದಕ್ಕೆ ಸಿದ್ಧವಾಗ್ತಿದೆ. ದೊಡ್ಡ ಗೌಡರು ಹೆಣೆಯುವ ತಂತ್ರಗಳಿಂದ ಪಕ್ಷಕ್ಕೆ ದೊಡ್ಡ ಲಾಭವಾಗಲಿದೆ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಹೆಚ್ಚುತ್ತಿದ್ದಂತೆ ವಿಚಲಿತರಾಗಿದ್ದು ಮತ್ತಾರೂ ಅಲ್ಲ ಸಿಎಂ ಸಿದ್ದರಾಮಯ್ಯ. ಅದಕ್ಕಾಗಿ ಸಿದ್ದು ಎಲೆಕ್ಷನ್ ಬರುವ ಮುನ್ನವೇ ಜೆಡಿಎಸ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದು ರಾಜಕಾರಣದ ಹೊಸ ಆಟ ಶುರು. ಜೆಡಿಎಸ್ ವಿರುದ್ಧ ಎಸಿಬಿ ಅಸ್ತ್ರ ಬಳಸಿದರು.
ಆ ಶಾಕ್ ಟ್ರೀಟ್ಮೆಂಟ್ನ ಮೊದಲ ಇನ್ಸ್ಟಾಲ್ಮೆಂಟ್ ನಲ್ಲಿ ಸಿದ್ದು ಟಾರ್ಗೆಟ್ ಆಗಿರೋದು ಜಿ ಟಿ ದೇವೇಗೌಡ ಅವರು. ಹೌದು, ಹಾಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಬರಲಿರೋ ಚುನಾವಣೆಯಲ್ಲಿ ಜೆಡಿಎಸ್ ವತಿಯಿಂದ ಸಿದ್ದು ಪಾಲಿನ ಸಂಭಾವ್ಯ ಪ್ರಬಲ ಎದುರಾಳಿಯೂ ಆಗಿರುವ ಜಿಟಿಡಿ ಮೇಲೆ ಸಿದ್ದು ಕೆಂಗಣ್ಣು ಬೀರಿದಂತೆ ಕಾಣ್ತಿದೆ. ಆಂಟಿ ಕರಪ್ಷನ್ ಬ್ಯೂರೋ ಅನ್ನೋ ಬ್ರಹ್ಮಾಸ್ತ್ರವನ್ನು ಬಳಸಿಕೊಂಡು ಜಿ ಟಿ ದೇವೇಗೌಡರ ಮೇಲೆ ತನಿಖೆಯ ಸಮರಕ್ಕೆ ಇಳಿದಿದ್ದಾರೆ ಅನ್ನೋ ಗಂಭೀರ ಆರೋಪ ಜೆಡಿಎಸ್ ಪಾಳಯದಿಂದ ಕೇಳಿಬರ್ತಿದೆ. 2018 ವಿಧಾನಸಭಾ ಚುನಾವಣೆ ಪ್ರಾರಂಭ ಆಯ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದು ನಾನೇ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ. ಅದಾದಮೇಲೆ ಕುಮಾರ ಪರ್ವ ಕಾರ್ಯಕ್ರಮ 7ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ತಾದ ಕಾರ್ಯಕ್ರಮ ಚಾಲನೆ ಕೊಡ್ತೇವೆ ಜಂತಳ ಕುಮಾರ ಪರ್ವ ಕಾರ್ಯಕ್ರಮಕ್ಕೆ. ಆವತ್ತೇ ಅಲ್ಲಿ ಕಾರ್ಯಕ್ರಮ ನಡೀತಾ ಇರುವಾಗಲೇ ಸಿದ್ದರಾಮಯ್ಯನವರು ಲೋಕಾಯುಕ್ತವ್ರ ಜೊತೆ ಮಾತನಾಡಿ ಆವತ್ತೇ ಎ ಸಿ ಬಿಗೆ ಈ ಒಂದು ಚಾರ್ಜನ್ನು ಕೊಡಿಸ್ತಾರೆ. ಲೋಕಾಯುಕ್ತದಿಂದ ಎ ಸಿ ಬಿಗೆ ಟ್ರಾನ್ಸ್ಫರ್ ಮಾಡಿ ಅವರಿಂದ ಎಫ್ ಐ ಆರ್ ಮಾಡಬೇಕು ಅಂತೇಳಿ ಆ ಕೆಲಸ ಈಗ ಅವರು ಮಾಡ್ತಾಯಿದ್ದಾರೆ. ಅವರು ಎಲ್ಲ ರೀತಿ ಪ್ರಯತ್ನ ಮಾಡಿ ಆಯಿತು ಜಿ ಟಿ ದೇವೇಗೌಡರಿಗೆ, ಇಲ್ಲಿ ಚಾಮುಂಡೇಶ್ವರಿ ಬಿಟ್ಕೊಳ್ಳಿ ನನಗೆ, ಮುಂದಕ್ಕೆ ಅವ್ನ ಮಗನ ಬಿಟ್ಕೊಡ್ತೀನಿ ನಾನು ಅಂತಕ್ಕಂಥ ಹೇಳಿಕೆನೂ ನಡೀತು, ಬೇರೆ ಕಡೆ ನಿಂತ್ಕೊಳ್ಳಿ ಅಂತಲೂ ಆಯಿತು. ಏನೇನು ಮಾಡಬೇಕು ಎಲ್ಲ ಪ್ರಯತ್ನವೂ ಕೂಡ ಮಾಡಿದರು. ಜಿ ಟಿ ದೇವೇಗೌಡರ ಮೇಲಿರುವ ಹಳೆ ಭೂಹಗರಣದ ಕೇಸೊಂದನ್ನು ಓಪನ್ ಮಾಡಿಸಿ ಅವರನ್ನು ತೊಂದರೆಗೀಡು ಮಾಡೋದು ಸಿದ್ದರಾಮಯ್ಯನವರ ಉದ್ದೇಶವಂತೆ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದುಜಿ ಏಕಕಾಲಕ್ಕೆ ಜೆ ಡಿ ಎಸ್ಗೆ ಮತ್ತಷ್ಟು ಆಘಾತ ಕೊಡಲು ಪ್ಲಾನ್ ಮಾಡಿದ್ದಾರೆ. ಅದರಂತೆ ಅವರ ಮತ್ತೊಂದು ಟಾರ್ಗೆಟ್ ಮಂಡ್ಯ ಸಂಸದ ಸಿ ಎಸ್ ಪುಟ್ಟರಾಜು. ಅದಕ್ಕೆಂದೇ ಚುನಾವಣೆ ಸಮಯದಲ್ಲಿ ಕಾಲ್ ಕೆರೆದು ಅಧಿಕಾರದ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕೆ ಕೂಡ ಕೆಂಡಕಾರಿದ್ದಾರೆ. ಜೆ ಡಿ ಎಸ್ ಮುಖಂಡರ ಮೇಲೆ ವೈಯಕ್ತಿಕವಾದಂಥ ಕೇಸ್ಗಳನ್ನು ಈ ಅವಿವೇಕಿ ಸರ್ಕಾರ ಹಾಕುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದೆ. ಇದರಿಂದ ಮೈಸೂರಿನಲ್ಲಿ ಜಿ ಟಿ ದೇವೇಗೌಡರನ್ನಾಗಲಿ ಇವತ್ತು ಮಂಡ್ಯದಲ್ಲಿ ನನ್ನನ್ನಾಗಲಿ ಯಾವುದೇ ನಿಟ್ಟಿನಲ್ಲೂ ಇದರಿಂದ ನಮ್ಮನ್ನು ಎದುರಿಸೋಕ್ಕೂ ಆಗೋದಿಲ್ಲ, ರಾಜಕೀಯವಾಗಿ ಹಿಮ್ಮಡಿಗೊಳಿಸ್ಲಿಕ್ಕೂ ಆಗೋದಿಲ್ಲ. ನೇರವಾಗಿ ಚುನಾವಣೆಯನ್ನು ನಡೆಸ್ತಕ್ಕಂಥ ತಾಕತ್ತಿಲ್ಲದೆ ಇರತಕ್ಕಂಥ ಈ ಮುಖ್ಯಮಂತ್ರಿ ನನ್ನ ಕೊನೆಯ ಹೋರಾಟವನ್ನು ಚಾಮುಂಡೇಶ್ವರಿ ಚುನಾವಣೆಯಲ್ಲೇ ವಿಧಾನಸಭಾ ಕ್ಷೇತ್ರದಿಂದ ನಿಂತು ಹೋರಾಟ ಮಾಡ್ತೀನಿ ಅಂತ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ಇವತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯನ್ನು ನಿನ್ನ ವಿರುದ್ಧ ಚುನಾವಣೆಗೆ ನಿಂತರೆ ನಿನ್ನನ್ನು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಎದುರಿಸಿ ಇವತ್ತು ನಿಮ್ಮ ರಾಜಕೀಯ ಆಟ ಆಡ್ಲಿಕ್ಕೆ ಹೊರಟಿದ್ದಾರೆ ಅಲ್ಲ ಸಿದ್ದರಾಮಯ್ಯನವರೇ. ಹೌದು, ಬರೀ ಜಿ ಟಿ ದೇವೇಗೌಡರ ಮೇಲಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ಪ್ರಮುಖ ನಾಯಕರಾದ ಸಿ ಎಸ್ ಪುಟ್ಟರಾಜು ಅವರ ಮೇಲೂ ಸಿದ್ದು ತಮ್ಮ ಬತ್ತಳಿಕೆಯಿಂದ ಎ ಸಿ ಬಿ ಅಸ್ತ್ರವನ್ನು ಪ್ರಯೋಗಿಸಿರುವ ಆರೋಪಗಳು ಕೇಳಿಬರ್ತಿವೆ. ಹಳೆ ಕೊಳಕು ಹೆಚ್ಚು ಗಬ್ಬೆದ್ದು ನಾರುತ್ತೆ ಎನ್ನುವ ಸತ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಅರಿವಿದೆ. ಇದೇ ಕಾರಣಕ್ಕೆ ಜಿಟಿಡಿ ಮತ್ತು ಸಿ ಎಸ್ ಪುಟ್ಟರಾಜು ಅವರ ಮೇಲೆ ಸಿಎಂ ಭ್ರಷ್ಟಾಚಾರ ನಿಗ್ರಹ ದಳದ ತನಿಖೆಯ ಪ್ರಯೋಗ ಮಾಡಿಬಿಟ್ರ? ಅದರಲ್ಲೂ ಚುನಾವಣೆ ಸನಿಹದಲ್ಲಿ ಇರುವಾಗಲೇ ಯಾಕೆ ಈ ತನಿಖೆಗಳು ಅನ್ನೋ ಪ್ರಶ್ನೆ ಜೆ ಡಿ ಎಸ್ನದ್ದು. ತಮ್ಮ ಪಕ್ಷದ ಪ್ರತಿಷ್ಠೆಗೆ ಧಕ್ಕೆ ತರಲು ಯತ್ನಿಸುತ್ತಿರುವ ಸಿದ್ದರಾಮಯ್ಯನವರ ಪ್ರಯತ್ನ ವಿಫಲವಾಗಲಿದೆ ಅನ್ನೋದು ಜೆ ಡಿ ಎಸ್ನ ಗಟ್ಟಿ ಅಭಿಪ್ರಾಯ. ಒಟ್ಟಲ್ಲಿ ಚುನಾವಣೆ ಸಮಯ ಹತ್ತಿರವಾಗ್ತಿದ್ದಂತೆ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯೋದು, ಪರಸ್ಪರ ಕೆಸರೆರ್ಚಾಟ ಇನ್ನೂ ಹೆಚ್ಚುವ ಸಾಧ್ಯತೆ ಅಲ್ಲಗಳೆಯೋ ಹಾಗಿಲ್ಲ. ಅಧಿಕಾರದಲ್ಲಿರೋ ಪಕ್ಷ ತನ್ನ ಎದುರಾಳಿಗಳನ್ನು ಮಟ್ಟ ಹಾಕೋದಕ್ಕೆ ತನಿಖೆಯ ಅಸ್ತ್ರ ಪ್ರಯೋಗ ಮಾಡೋದು ಹೊಸ ವಿಚಾರ ಏನಲ್ಲ. ಹೀಗೆ ಮಾಡ್ತಿರೋರಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲಿಗರೂ ಅಲ್ಲ, ಕೊನೆಯವರೂ ಅಲ್ಲ. ಆದರೆ ಸಿದ್ದರಾಮಯ್ಯ ಯಾಕೆ ಜಿ ಟಿ ದೇವೇಗೌಡ ಮತ್ತು ಸಿ ಎಸ್ ಪುಟ್ಟರಾಜು ಅವರನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಖಂಡಿತ ಉದ್ಭವ ಆಗಿದೆ. ಅದಕ್ಕೆ ಬಲವಾದ ಕಾರಣಗಳು ಇವೆ. ಆದರೆ ಕಾಂಗ್ರೆಸ್ನ ಈ ಸೇಡಿನ ರಾಜಕಾರಣ ಎದುರಿಸೋದಕ್ಕೆ ಜೆ ಡಿ ಎಸ್ ಹೇಗೆ ಸಿದ್ಧವಾಗಿದೆ ಎಲ್ಲ ಹೇಳ್ತೀವಿ ಈ ರಿಪೋರ್ಟ್. ನಂಬಿದ್ರೆ ನಂಬಿ, ಜಿ ಟಿ ಡಿ ಸಿದ್ದು ಪಾಲಿಗೆ ಬಿಗ್ ಟಕ್ಕರ್. ಅದೃಷ್ಟ ಕೈ ಬಿಡದಿದ್ರೆ ಗ್ಯಾರಂಟಿ ಆಗಬಹುದು ವಿನ್ನರ್. ಇತರೆ ನಾಯಕರಿಗೆ ಹೋಲಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವರಸಿಗೆ ಬೇರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು ಸಿದ್ದರಾಮಯ್ಯನವರು ತೋರಿರುವ ಗತ್ತು ಗಮ್ಮತ್ತು ಹಲವು ಸಲ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಸದ್ಯ ಆ ಅಧಿಕಾರವನ್ನು ಅವರು ದ್ವೇಷ ರಾಜಕಾರಣಕ್ಕೆ ಬಳಸ್ತಿದ್ದಾರೆ ಅನ್ನೋದು ಬಹಳ ಚರ್ಚೆಯಾಗ್ತಿದೆ. ಯಾರು ತನ್ನ ವಿರುದ್ಧ ತೊಡೆ ತೊಟ್ಟುವರೋ ಅವರ ತೊಡೆಗೆ ಘಾತುಕ ಹೊಡೆತ ಕೊಡೋದು ರಾಜಕಾರಣದಲ್ಲಿ ಬಹಳ ಕಾಮನ್. ಅದೇ ಕಾಮನ್ ಫ್ಯಾಕ್ಟರ್ ಬಳಸಿ ತನ್ನ ವಿರೋಧಿಗಳ ಬಲ ಕುಂದಿಸ ಹೊರಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಆದರೆ ಸಿದ್ದರಾಮಯ್ಯನವರ ಟಾರ್ಗೆಟ್ ಜಿ ಟಿ ದೇವೇಗೌಡರೇ ಯಾಕೆ ಆದರು ಅನ್ನೋದು ಪ್ರಶ್ನೆ. ಕಾರಣ ಬಹಳ ಬಲವಾದದ್ದೇ. ಬರಲಿರೋ ಎಲೆಕ್ಷನ್ನಲ್ಲಿ ಸಿದ್ದು ತಮ್ಮ ನೆಚ್ಚಿನ ವರುಣಾ ಕ್ಷೇತ್ರವನ್ನು ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ಬಿಟ್ಕೊಟ್ಟು ಮಗನ ಗೆಲುವಿನ ಹಾದಿ ಸಲೀಸು ಮಾಡಿಕೊಡಲಿದ್ದಾರೆ.
ಆದರೆ ತಮ್ಮ ಕ್ಷೇತ್ರವನ್ನು ವರುಣಾದಿಂದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬದಲಿಸಲಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಾಲಿ ಶಾಸಕ GTD ಮತ್ತು ಆ ಕ್ಷೇತ್ರದಲ್ಲಿ GT ದೇವೇಗೌಡರು ಪ್ರಬಲ ಮತ್ತು ಪ್ರಭಾವಿಯಾಗಿಯೂ ಹೊರಹೊಮ್ಮಿದ್ದಾರೆ. ಸಲದಕ್ಕೆ ಮುಂದಿನ ಎಲೆಕ್ಷನ್ನಲ್ಲಿ ಸಿದ್ದು ಪಾಲಿಗೆ ಅವರು ದೊಡ್ಡ ಟಕ್ಕರ್ ನೀಡೋದು ಖಚಿತ. ಕಾಂಗ್ರೆಸ್ ಹಾಗೂ JDS ಒಳ ಸಮೀಕ್ಷೆಗಳು ಸಿದ್ದು ಪಾಲಿಗೆ GTD ಪ್ರಬಲ ಸ್ಪರ್ಧಿಯಾಗುವ ಸಾಧ್ಯತೆಗಳನ್ನು ಎತ್ತಿ ಹಿಡಿದಿವೆ. ಆದರೆ ತನ್ನ ಎದುರಾಳಿ ಈಸಿ ಟಾರ್ಗೆಟ್ ಆಗಲಿ ಅನ್ನೋದು CM ಬಯಕೆಯೋ ಏನೋ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಹಳೆಯ ಭೂ ವಿವಾದಗಳ ಪಾಶವನ್ನು GTD ಹೆಗಲಿಗೇರಿಸಿ ತನಿಖೆಯ ಹೊರೆ ಹೊರಿಸುವ ಪ್ಲಾನ್ ಮಾಡಿದ್ದಾರೆ ಅಂತ JDS ವಾದಿಸ್ತಾ ಇದೆ. ಭೂ ಖರೀದಿ ಪ್ರಕರಣ ಸಂಬಂಧ ACB FIR ದಾಖಲಿಸಿದ್ದು ಅದರಲ್ಲಿ ದೇವೇಗೌಡರ ಹೆಸರಿನ ಬದಲು ಅವರ ಮಗ ಹರೀಶ್ ಗೌಡ ಹೆಸರಿದೆ. ಇದು ಸಿದ್ದರಾಮಯ್ಯನವರ ತಂತ್ರದ ಭಾಗ ಅಂತ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಇವತ್ತು JDS ಪಕ್ಷದ ಅಭ್ಯರ್ಥಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ನೀನೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರದೆ ನಿನ್ನ ವಿರುದ್ಧ ಚುನಾವಣೆಗೆ ನಿಂತರೆ ನಿನ್ನನ್ನು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಎದುರಿಸಿ ಇವತ್ತು ನಿಮ್ಮ ರಾಜಕೀಯ ಆಟ ಆಡಲಿಕ್ಕೆ ಹೊರಟಿದ್ದಾರೆ ಅಲ್ಲ ಸಿದ್ದರಾಮಯ್ಯನವರೇ. ನೀವು ಯಾವ ಕಾಂಗ್ರೆಸ್ನ BJPಯ ಸರ್ಕಾರದ ಬಗ್ಗೆ ಟೀಕೆ ಮಾಡಲಿಕ್ಕೆ ಎಷ್ಟು ನೈತಿಕತೆ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ? ಇವರು ಚಾಮುಂಡೇಶ್ವರಿ ಕ್ಷೇತ್ರ ಬಿಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ACB ಮೂಲಕ ನಾನು ಕಟ್ಟಾಗ್ತಕ್ಕಂಥ ಕೆಲಸ ಮಾಡಬೇಕು, ಅವನ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನದ ಮೂಲಕನಾದರೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಬರಲೇಬೇಕು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡ ನಿಲ್ಲದೇ ಇದ್ದಂಗೆ ನೋಡ್ಕೋಬೇಕು ಅಂತಕ್ಕಂಥ ಸರ್ವ ಪ್ರಯತ್ನವನ್ನು ಸಿದ್ದರಾಮಯ್ಯ ತಾವೇನು ಮಾಡ್ತಾ ಇದ್ದೀರಿ, ಇದು ನಿಮಗೆ ಒಳ್ಳೆ ಲಕ್ಷಣ ಅಲ್ಲ. ಭವಿಷ್ಯದ ಭಯ ಕಾಡಿತೆ CM ಸಾಹೇಬರಿಗೆ, ಅದಕ್ಕೆ ಕೊಟ್ಟರೆ GTDಗೆ ತನಿಖಾಸ್ತ್ರದ ಬರೆ. ಮೈಸೂರು ಹೊರವಲಯದ ಇಲವಾಲ ವ್ಯಾಪ್ತಿಯ ಯಲಚೇನಹಳ್ಳಿ ಮತ್ತು ನಾಗನಹಳ್ಳಿ ಭಾಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ GTD ಕಡೆಯವರು ಭಾರೀ ಅಕ್ರಮ ನಡೆಸಿರುವ ಆರೋಪ ಲೋಕಾಯುಕ್ತ ಕೈಲಿತ್ತು. ಬೇಕಂತಲೇ ಸಿದ್ದು ಹಳೆ ಫೈಲ್ ರಿಓಪನ್ ಮಾಡಿಸಿದ್ದಾರೆ ಅನ್ನೋ ಮಾತು ಜೋರಾಗಿದೆ. ಒಂದೊಮ್ಮೆ CM ಪಟ್ಟದಲ್ಲಿ ಕುಳಿತು GTD ವಿರುದ್ಧ ಸೋತರೆ ಅಥವಾ ಪ್ರಯಾಸದಿಂದ ಗೆದ್ರೆ ಅದಕ್ಕಿಂತ ಅವಮಾನ ಸಿದ್ದರಾಮಯ್ಯನವರಿಗೆ ಮತ್ತೊಂದಿಲ್ಲ. ಅದಕ್ಕೆ ಈ ತನಿಖೆಯ ಅಸ್ತ್ರ ತೆಗೆದ್ರೋ ಏನೋ ಗೊತ್ತಿಲ್ಲ. ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತಿನ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅದರ ಮೇಲೆ ತನಿಖೆಗೆ ಆದೇಶ ಮಾಡಿ ಅವತ್ತಿನ ಸರ್ಕಾರದಲ್ಲಿ ಒಂದು ವರದಿನೂ ಕೊಟ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿಯವನು ವರದಿ ಕೊಟ್ಟಿದ್ದಾರೆ, ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದು ವರಸೆಗೆ ಜಗ್ಗಲ್ಲ ಬಗ್ಗಲ್ಲ, ಯಾವ ತನಿಖೆ ಬಂದರೂ ನಾವು ಹೆದರೋಲ್ಲ. ಇತ್ತ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ JDS ಸಂಸದ CS ಪುಟ್ಟರಾಜು ಮತ್ತು ಕುಟುಂಬದವರು ಅಕ್ರಮ ಕಲ್ಲುಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಎಂಬ ಕಾರಣಕ್ಕೆ ಅವರ ಮೇಲೆ ತನಿಖೆಯ ಪ್ರಹಾರ ನಡೆಸಲಾಗ್ತಾ ಇದೆ. ಸರ್ಕಾರಕ್ಕೆ ರಾಜಧನ ನೀಡದೆ ಈ ಗಣಿಗಾರಿಕೆ ನಡೆಸುತ್ತಿರುವ ಆರೋಪವನ್ನು CS ಪುಟ್ಟರಾಜು ತಳ್ಳಿಹಾಕಿದ್ದಾರೆ. 15ನೇ ದಿನದಲ್ಲಿ ಈ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸರ್ಕಾರ ಜಾಗೃತ ದಳಕ್ಕೆ ಸೂಚಿಸಿದೆ ಅಂತ ಟೀಕಿಸಿದ್ದಾರೆ ಪುಟ್ಟರಾಜು. ಆದರೆ RTIನಲ್ಲಿ ದೂರು ಬಂದಿರೋದಕ್ಕೇನೆ ಈ ತನಿಖೆಗಳಿಗೆ ಆದೇಶ ನೀಡಲಾಗಿದ್ದು ಇದರಲ್ಲಿ ರಾಜಕೀಯ ಏನೇನೂ ಇಲ್ಲ ಅನ್ನೋದು ಸರ್ಕಾರದ ಸಮಜಾಯಿಷಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ CM ತನ್ನೆದುರು ಸುಲಭವಾಗಿ ಗೆಲ್ಲಲಾಗದ ಸತ್ಯ ಅರಿತೆ ಈ ದುರ್ಮಾರ್ಗಗಳನ್ನು ಅನುಸರಿಸಿ ತಮ್ಮ ತೇಜೋವಧೆ ಮಾಡುತ್ತಿದ್ದಾರೆ ಎಂದಿದ್ದಾರೆ GT ದೇವೇಗೌಡ. ಒಟ್ಟಲ್ಲಿ ಕರ್ನಾಟಕದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ವರ್ಸಸ್ BJP ಅಂತಲೇ ಬಣ್ಣಿಸಲಾದರೂ ನಿರ್ಣಾಯಕ ಪಾತ್ರ ವಹಿಸೋ JDS ಬಲ ಕುಗ್ಗಿಸಲು ಈಗಲೇ ಸಿದ್ದು ಸಿದ್ಧತೆಯಲ್ಲಿ ಇರೋದಕ್ಕೆ ಈ ಬೆಳವಣಿಗೆಗಳು ಮುನ್ಸೂಚನೆ. ಮುಂಬರುವ ದಿನಗಳಲ್ಲಿ ಇದು ಯಾವೆಲ್ಲ ತಿರುವು ಪಡೆದುಕೊಳ್ಳುತ್ತೋ ಕಾದ್ನೋಡ್ಬೇಕು. ಮಹಿಷನ ಸಂಹಾರ ಮಾಡಿದ ಚಾಮುಂಡೇಶ್ವರಿ ನೆಲದಲ್ಲೀಗ ರಾಜಕೀಯ ಕಾಳಗ. ಅದು ಒಂದು ಕಾಲದ ಆಪ್ತರ ನಡುವೆಯೇ ಈಗ ಕುರುಕ್ಷೇತ್ರ ಶುರುವಾಗಿದೆ. ಚಾಮುಂಡೇಶ್ವರಿ ತಾಯಿ ನೆಲದಲ್ಲೇ ಸಿದ್ದರಾಮಯ್ಯ ವರ್ಸಸ್ GT ದೇವೇಗೌಡ. ರಾಜಕೀಯ ಜನ್ಮ ಪುನರ್ಜನ್ಮ ನೀಡಿದ್ದು ಚಾಮುಂಡೇಶ್ವರಿ ಕ್ಷೇತ್ರ. ಅಂದು ವೆಸ್ಪಾ ಸ್ಕೂಟರ್ ಸವಾರಿ, ಇಂದು CM ಕಾರಿನಲ್ಲಿ ಸವಾರಿ. ಅದು 1983 ಕಾಲಘಟ್ಟ. ಲೋಕದಳದ ಅಭ್ಯರ್ಥಿಯಾಗಿ CM ಸಿದ್ದರಾಮಯ್ಯ ಸ್ಪರ್ಧಿಸಿದ್ದೇ ಒಂದು ಅಚ್ಚರಿ. ಸ್ಥಳೀಯ ರಾಜಕೀಯದ ಕಾದಾಟ ಸಿದ್ದರಾಮಯ್ಯ ಅವರನ್ನ ಲೋಕದಳದ ಅಭ್ಯರ್ಥಿಯನ್ನಾಗಿ ಮಾಡಿತು. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ರಾಜಶೇಖರ ಮೂರ್ತಿ ಅವರ ಎದುರು ಸ್ಪರ್ಧಿಸಿ ಸೋತಿದ್ದ ಸಿದ್ದರಾಮಯ್ಯ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದರು. ಅಲ್ಲಿಂದ ಶುರುವಾಯಿತು ಸಿದ್ದರಾಮಯ್ಯ ರಾಜಕೀಯ ಯಶಸ್ವಿ ಯಾನ.
ಆಗ ಜೊತೆಗಿದ್ದವರಲ್ಲಿ ಇವತ್ತಿನ ಚಾಮುಂಡೇಶ್ವರಿ ಕ್ಷೇತ್ರದ ಎದುರಾಳಿ ಜಿಟಿ ದೇವೇಗೌಡ ಕೂಡ ಒಬ್ಬರು. ವೆಸ್ಪಾ ಸ್ಕೂಟರ್ನಲ್ಲಿ ತಿರುಗಾಡಿ ಕ್ಷೇತ್ರ ಸುತ್ತಾಡಿದ ಸಿದ್ದರಾಮಯ್ಯಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ರಾಜಕೀಯ ಜನ್ಮ ಸಿಕ್ಕಿತ್ತು. 83-84 ಪಾರ್ಲಿಮೆಂಟು, ಇವ್ರೋಗಿ ಅಲ್ಲಿ ನಿಲ್ತಾರೆ, ಎಲ್ಲಿ? ಕೊಪ್ಪಳದಲ್ಲಿ. ಅಲ್ಲಿ ಬಸವರಾಜ ಜನ್ವರಿ ಮುಂದೆ ಸೋಲ್ತಾರೆ ಇವರು. ಜೆಡಿಎಸ್ ಬಿಟ್ಟಾಗಲೂ ಪುನರ್ಜನ್ಮ ಕೊಟ್ಟ ಚಾಮುಂಡೇಶ್ವರಿ. ಉಪಚುನಾವಣೆಯಲ್ಲಿ ಕೈಕಟ್ಟಿ ಕುಳಿತು ಬಿಟ್ರ ಜಿಟಿಡಿ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದ್ದು 2006. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಬಿಟ್ರು. 2006 ಕಾಂಗ್ರೆಸ್ ಸೇರುವ ಮೂಲಕ ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆಯಲ್ಲೂ ಸ್ಪರ್ಧಿಸಿದರು. ಆಗ ಸಿಎಂ ಆಗಿದ್ದ ಎಚ್ಡಿಕೆ ನೇತೃತ್ವದಲ್ಲಿ ಕುರುಕ್ಷೇತ್ರ ಅಖಾಡ ಜೋರಾಗಿಯೇ ಇತ್ತು. ಆದರೆ ಕಡೆಗೆ ಅದೃಷ್ಟ ಸಿದ್ದರಾಮಯ್ಯ ಕಡೆ ವಾಲಿತ್ತು. ಕೇವಲ 257 ಮತಗಳ ರೋಚಕ ಗೆಲುವು ಸಾಧಿಸಿದರು ಸಿಎಂ ಸಿದ್ದರಾಮಯ್ಯ. ಇದು ಸಿದ್ದರಾಮಯ್ಯಗೆ ಸಿಕ್ಕ ರಾಜಕೀಯ ಪುನರ್ಜನ್ಮ. ಆದರೆ ಈ ಚುನಾವಣೆಯಲ್ಲಿ ಜಿಟಿ ದೇವೇಗೌಡರ ಕೈಕಟ್ಟಿ ಹಾಕಿದ್ರಂತೆ ಕೆಲವರು. ಏಕೆ ಅನ್ನೋದನ್ನ ದೇವೇಗೌಡರು ಹೇಳ್ತಾರೆ ಕೇಳಿ. ಆವತ್ತೇ ಒಳಗಡೆ ಸಿದ್ದರಾಮಯ್ಯ ತೀರ್ಮಾನ ಮಾಡಿರ್ತಾರೆ, ನಾನು ಈ ದೇವೇಗೌಡರ ಜೊತೆ ಇರಬಾರ್ದು, ಕಾಂಗ್ರೆಸ್ ಜೊತೆ ಹೋಗಬೇಕು ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಡು ಅವ್ರ ಸಂಪರ್ಕ ಇಟ್ಕೊಂಡು ಅವ್ರು ಮಾಡಿರ್ತಾರೆ. ಇವ್ರು ಹೋಗುವಾಗ ಟರ್ಮ್ ಮುಗಿದು 20 ಮುಗಿಯೋವರೆಗೆ ಇದ್ದು ಹೋಗಬೇಕಾದ್ರೆ ಆ ಸಂದರ್ಭದಲ್ಲಿ ಅಯಿಂದ ಮಾಡಿ ಅಯಿಂದಕ್ಕೆ ಹೋಗಬೇಡ ಅಂಥೇಳಿ ಮಾಡಬಾರ್ದು ಅಂಥೇಳಿ ನಾನೇ ಎಷ್ಟು ಹೇಳಿದ್ರು ಕೇಳಿದೆ, ಮಾಡಿದೆ. ಆ ಒಂದು ನಮ್ಮ ಅರಸಿಕೆರೆ ನಮ್ಮ MLA ಇದ್ದರು, ಆ ರೈತ ಹೋರಾಟಗಾರರು, ಅವ್ರ ಜೊತೆ ಕುಸ್ತಿ ಮಾಡೋಕ್ಕೆ ಹೋಗಿ ತೊಡೆ ಮುರ್ಕೊಂಡು ಮನೇಲಿ ಮಲ್ಕೊಂಡಿದ್ರು. ಮಗನಿಗೆ ರಾಜಕೀಯ ಜನ್ಮ ನೀಡಲು ಚಾಮುಂಡೇಶ್ವರಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರ ಸಿದ್ದು. ಹಳೆ ಗೆಳೆಯ ಜಿಟಿ ದೇವೇಗೌಡರ ಜೊತೆ ಸ್ಪರ್ಧಿಸಿ ಗೆದ್ದು ಬಿಡ್ತಾರ ಸಿಎಂ ಸಿದ್ದರಾಮಯ್ಯ. ಅಂದಹಾಗೆ 2008 ಚಾಮುಂಡೇಶ್ವರಿ ಕ್ಷೇತ್ರವನ್ನು ಬಿಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಮತ್ತೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ. ವರುಣ ಕ್ಷೇತ್ರದಲ್ಲಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಚುನಾವಣೆಗೆ ನಿಲ್ಲಿಸಿ ಅಲ್ಲಿ ರಾಜಕೀಯ ಜನ್ಮ ಕೊಡಿಸಲು ಸಿದ್ದು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ವರುಣ ಕ್ಷೇತ್ರ ಸೇಫ್ ಆಗಿದ್ದು ಅಲ್ಲಿ ಪುತ್ರನನ್ನು ನಿಲ್ಲಿಸಿ ತಾವು ಹಳೆ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ. ಈಗ ಇದೇ ಕುರುಕ್ಷೇತ್ರಕ್ಕೆ ಕಾರಣವಾಗಿರೋದು ಅದು ಮೊದಲ ಚುನಾವಣೆಯಲ್ಲಿ ಓಡಾಡಿದ ಗೆಳೆಯ ಹಾಲಿ ಶಾಸಕ ಜಿಟಿ ದೇವೇಗೌಡರ ವಿರುದ್ಧವೇ ಸ್ಪರ್ಧಿಸಲು ಸಜ್ಜಾಗಿದ್ದಾರೆ. ಹಾಗಾಗಿ ಗೆಳೆಯರ ಜಿದ್ದಾಜಿದ್ದಿನ ಕಾದಾಟಕ್ಕೆ ಮತ್ತೆ ಸಾಕ್ಷಿಯಾಗಲಿದೆ ಚಾಮುಂಡೇಶ್ವರಿ ಕ್ಷೇತ್ರ. ಒಟ್ಟಲ್ಲಿ ರಾಜಕೀಯ ಜನ್ಮ ಪುನರ್ಜನ್ಮ ನೀಡಿದ ಚಾಮುಂಡೇಶ್ವರಿ ಕ್ಷೇತ್ರದ ಜನರು ಮತ್ತೆ ಸಿದ್ದರಾಮಯ್ಯ ಅವರನ್ನು ಕೈ ಹಿಡಿತಾರ, ಇಲ್ಲ ಹಾಲಿ ಶಾಸಕ ಜಿಟಿ ದೇವೇಗೌಡ ಕೈ ಹಿಡಿತಾರ? 2006 ಬೈ ಎಲೆಕ್ಷನ್ ಸೋಲಿನ ಕಹಿ ಮರೆಸಲು ಜೆಡಿಎಸ್ಗೆ ಮಣೆ ಹಾಕ್ತಾರಾ ಅನ್ನೋ ಕುತೂಹಲ ಗರಿಗೆ ದರಿದ್ದು 2018 ಚಾಮುಂಡೇಶ್ವರಿ ಅಖಾಡ ರೋಚಕವಾಗೋದಂತೂ ಸತ್ಯ. ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣಾ ಅಖಾಡ ಬಿಸಿಯಾಗೋದಂತೂ ನಿಜ. ಚುನಾವಣೆ ಗೆಲ್ಲೋದಕ್ಕೆ ಮಾಡ್ತಿರುವ ಸ್ಟ್ರಾಟಜಿಗಳಲ್ಲಿ ಯಾವುದು ಯಾರ ಕೈ ಹಿಡಿಯುತ್ತೋ ಕಾದ್ ನೋಡಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.